ಕಾರಣ ಏನು ಅವರು ಒಂದು ಕಾರಣವನ್ನು ಕೊಡ್ತಾರೆ ಏನು ಅಂತಾರೆ, ಆರ್ಥಿಕ ಹೊರೆ ಆಗುತ್ತೆ ಅಂತ. ಆರ್ಥಿಕ ಹೊರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಎನ್ ಪಿ ಎಸ್ ಇಂದ ಎನ್ ಪಿ ಎಸ್ ಅನ್ನು ತೆಗೆಯೋದ್ರಿಂದ ಸರ್ಕಾರಕ್ಕೆ ಅನುಕೂಲ ಇದೆ. ಇದು ಏನು ಒಂದು ಏನು ನಾವು ಹೇಳ್ತೇವೆ, ಒಂದು ಜವಾಬ್ದಾರಿಯನ್ನು ಋಣಭಾರ ಅಂತ ಹೇಳಿಬಿಟ್ಟು ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಇದೊಂದು ಒಂದು ಸಂವಿಧಾನಬದ್ಧವಾದಂಥ ಸರ್ಕಾರದ ಜವಾಬ್ದಾರಿಯಾಗಿದೆ. ತನ್ನನ್ನು 30-35 ವರ್ಷಗಳ ಕಾಲ ದುಡಿಸ್ಕೊಂಡಂಥ ಒಬ್ಬ ಸರ್ಕಾರಿ ನೌಕರನಿಗೆ ಪೆನ್ಷನ್ ಕೊಡ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ದುಡಿಯೋ ಎತ್ತನ್ನು ದುಡಿದಾದ್ಮೇಲೆ ವಯಸ್ಸಾದಮೇಲೆ ಬೀದಿಗೆ ಬಿಡಬಾರ್ದು ಅಂತಾರೆ ಅಲ್ವಾ? ಆದರೆ ಒಬ್ಬ ಸರ್ಕಾರಿ ನೌಕರನ ಬಿಡ್ಬೋದಾ ಅನ್ನುವಂಥದ್ದು ಇವತ್ತು ಪ್ರಶ್ನೆ. ಆ ಕಾರಣಕ್ಕೋಸ್ಕರ ನಮ್ಮ ಗೌರವದ ಹೋರಾಟ ಇದು, ಸರ್ಕಾರದ ವಿರುದ್ಧ ಹೋರಾಟ ಅಂತ ಪರಿಗಣಿಸೋ ಅಗತ್ಯ ಇಲ್ಲ. ಇದು ನಮ್ಮ ಗೌರವದ ಹೋರಾಟ ಮತ್ತು ನಮ್ಮ ಬದುಕಿನ ಹೋರಾಟ ಆಗಿದೆ. ಇದು ಪಿಎಫ್ಆರ್ಡಿ ಆಕ್ಟ್ ಮೂಲಕ 2003 ಬಂದಿರತಕ್ಕಂಥದ್ದು, ಕೇಂದ್ರ ಸರ್ಕಾರನೇ ತಂದಿರುವಂಥದ್ದು. ಆದರೆ ಪಿಎಫ್ಆರ್ಡಿ ಆಕ್ಟ್ 2013 ಹೇಳುತ್ತೆ, ರಾಜ್ಯ ಸರ್ಕಾರ ನಿಮಗೆ ಬೇಕಾದರೆ ಇದನ್ನು ಅಳವಡಿಸ್ಕೊಳ್ಬೋದು, ಇಲ್ಲಾಂದ್ರೆ ಬಿಡ್ಬೋದು ಅಂತ. ಯಾಕೆಂದರೆ ಒಬ್ಬ ರಾಜ್ಯ ಸರ್ಕಾರಿ ನೌಕರನಿಗೆ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು, ವೇತನವನ್ನು ನಿಗದಿ ಮಾಡೋದರಿಂದ ಹಿಡಿದುಬಿಟ್ಟು ಎಲ್ಲ ಸೌಲಭ್ಯಗಳನ್ನು ಕೂಡ ರಾಜ್ಯ ಸರ್ಕಾರನೇ ಕೊಡೋದ್ರಿಂದ ಇದು ಹೋಲ್ ಆ್ಯಂಡ್ ಶೋಲ್ ಒಂದು ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಇದನ್ನು ಅಳವಡಿಸ್ಕೊಳ್ಳುವ ಅಥವಾ ಬಿಡುವ. ನನ್ನ ಹೆಸರು ಶಾಂತರಾಮ್ ಅಂತೇಳಿ, ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಸಿ ಎಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ. ಥ್ಯಾಂಕ್ ಯು. ಮಲಗ